ನಮಸ್ತೆ ವೀಕ್ಷಕರೇ, ನಾವಿವತ್ತು ಗುರುಪುರ ಬಂಟರ ಮಾತೃಸಂಘ ರಿಜಿಸ್ಟರ್ ಇದರ ಆಶ್ರಯದಲ್ಲಿ ನಡೆಯಲಿರುವಂತಹ ರಾಷ್ಟ್ರೀಯ ಬಂಟರ ಭಾವೈಕ್ಯ ಸಂಗಮದ ಅಂಗವಾಗಿ ಅಮೃತೇಶ್ವರ ದೇವಸ್ಥಾನದ ಬಳಿಯಲ್ಲಿರುವಂತಹ ವೇದಿಕೆಯಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮ ಯಾವ ರೀತಿ ಇರಲಿದೆ, ಇದರ ವ್ಯವಸ್ಥೆಗಳೇನು, ಈ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಬಂಟ ಕಲಾ ತಂಡಗಳು ಭಾಗವಹಿಸಲಿವೆ, ಸಾಂಸ್ಕೃತಿಕ ವೈಭವಗಳೇನು ಎನ್ನುವುದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ನೀಡಲಿಕ್ಕಿದ್ದೇವೆ. ಗುರುಪುರ ಬಂಟರ ಮಾತೃಸಂಘ ರಿಜಿಸ್ಟರ್ ಇದರ ಅಧ್ಯಕ್ಷರಾದಂತಹ ರಾಜಕುಮಾರ್ ಶೆಟ್ಟಿ ತಿರುವಯಲ್ಗುತ್ತು ಈಗ ನಮ್ಮ ಬಳಿ ಇದ್ದಾರೆ. ಇದರ ಕುರಿತಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬಂಟರ ಮಾತೃಸಂಘದ ಆಶ್ರಯದಲ್ಲಿ ರಾಷ್ಟ್ರೀಯ ಬಂಟ ಭಾವೈಕ್ಯ ಸಂಗಮ ಎಂಬ ಹೆಸರಿನಡಿಯಲ್ಲಿ ಬಂಟ ಕಲಾವಿಲ್ಯ 2020 ಎಂಬ ಒಂದು ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ. ಒಟ್ಟು 9 ತಂಡಗಳು ನಾಳೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತದೆ. ಈಗಾಗಲೇ ವೇದಿಕೆ ಸಿದ್ಧವಾಗಿದೆ. ಆಳ್ವಾಸ್ ಮೋಹನ್ ಆಳ್ವರ ನೇತೃತ್ವದ ವೇದಿಕೆ ಇದು, ಮತ್ತು ಮಿಜಾರಿನ ಎಸ್ ಟಿ ಕೆ ಅವರಿಂದ ಸಭಾಂಗಣ ನಿರ್ಮಾಣವಾಗಿದೆ. ಒಟ್ಟು 5-6 ಸಾವಿರ ಜನ ಸೇರುವಂಥ ನಿರೀಕ್ಷೆ ನಮ್ಮಲ್ಲಿದೆ. ಊಟ ಉಪಚಾರದ ವ್ಯವಸ್ಥೆ ಬೆಳಿಗ್ಗಿನಿಂದಲೇ ಆರಂಭ ಆಗ್ತದೆ. ಬೆಂಗಳೂರಿನ ತಂಡ ಇವತ್ತೇ ಅವರು ಈ ಪ್ರದೇಶಕ್ಕೆ ಬರ್ತಾರೆ. ಅವರಿಗೆ ವಾಸ್ತವ್ಯದ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಸಭಾಂಗಣದಲ್ಲಿ 3,500 ಜನ ಕೂತ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬೇರೆ ಬೇರೆ ಊರಿನಿಂದ, ಬೇರೆ ಬೇರೆ ರಾಜ್ಯಗಳಿಂದ ಜನರು ಬರ್ತಾರೆ. ನಾಳೆ ನಮ್ಮ ಬಂಟ ಸಮಾಜದ ಪ್ರಮುಖರೆಲ್ಲ, ನಾಳೆ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಸಾಹಿತಿಗಳಾಗಿರ್ಬೋದು ಬರ್ತಾರೆ. ನಾಳೆ ನಡೆಯುವಂಥ ಸ್ಪರ್ಧೆ ರಾಷ್ಟ್ರಕ್ಕೆ ಸಂಬಂಧಪಟ್ಟಂಥದ್ದು. ರಾಷ್ಟ್ರೀಯ ನಮ್ಮ ಭಾರತವನ್ನು ಸ್ವತಂತ್ರ ಪೂರ್ವದಲ್ಲಿ ಯಾವ ರೀತಿ ಕಂಡಿದ್ದಾರೆ, ಗಾಂಧೀಜಿ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಒನಕೆ ಓಬವ್ವ ಇರ್ಬೋದು, ರಾಣಿ ಅಬ್ಬಕ್ಕ ಇರ್ಬೋದು, ಶಿವಾಜಿ ಇರ್ಬೋದು, ಅಂಥವರು ಈ ದೇಶವನ್ನು ಹೇಗೆ ಕಂಡಿದ್ದಾರೆ ಎಂಬುದನ್ನು ಪರಿಕಲ್ಪನೆಯನ್ನು ತೋರಿಸುವಂಥದ್ದು. ಒಟ್ಟು 25 ನಿಮಿಷದ ಕಾರ್ಯಕ್ರಮ ಇರ್ತದೆ. 25 ನಿಮಿಷದಲ್ಲಿ ಅವರು ಹಾಡುಗಾರಿಕೆ, ನೃತ್ಯ ಮತ್ತು ಒಂದು ಉತ್ತಮ ಸಂದೇಶವನ್ನು ಒಳಗೊಂಡಿರಬೇಕು. ಪ್ರಥಮ ವಿನ್ ಆದವರಿಗೆ, ವಿಜಯ ಆದವರಿಗೆ 1,00,000 ಬಹುಮಾನ ನೀಡ್ತೇವೆ ನಾವು. ದ್ವಿತೀಯ 60,000, ತೃತೀಯ 40,000, ಹಾಗೂ ಚತುರ್ಥ ಬಹುಮಾನವಾಗಿ 20,000. ಪ್ರತಿ ತಂಡಗಳಿಗೆ, ಯಾವ ಯಾವ ತಂಡಗಳು ಭಾಗವಹಿಸ್ತದೆ ಆ ತಂಡಗಳಿಗೆ ಪ್ರತ್ಯೇಕವಾಗಿ 10,000 ಪ್ರೋತ್ಸಾಹಕವಾಗಿ ನೀಡ್ತೇವೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಉತ್ತಮ ಪ್ರದರ್ಶನ ನೀಡಿದಂಥ ಯಾರು ನೃತ್ಯಪಟ್ಟು ಇರ್ಬೋದು ಅಥವಾ ವೈಯಕ್ತಿಕ ಬಹುಮಾನ ಇರ್ಬೋದು, ಇವುಗಳನ್ನು ಕೂಡ ನೀಡಲಿದ್ದೇವೆ. ಬೆಳಿಗ್ಗೆ 9 ಗಂಟೆಗೆ ನಮ್ಮ ಅಮೃತೇಶ್ವರ ದೇವಸ್ಥಾನದಿಂದ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ಅಲ್ಲಿಂದ ಪ್ರಸಾದವನ್ನು ಮೆರವಣಿಗೆ ಮೂಲಕ ತಂದು ನಮ್ಮ ವೇದಿಕೆಗೆ ಹಾಕಿ ನಂತರ ಗಣ್ಯರ ಉಪಸ್ಥಿತಿಯಲ್ಲಿ ಸಮಾರಂಭ ಆರಂಭ ಆಗ್ತದೆ. ಮತ್ತು ಈ ಜಾನು ಶೆಟ್ಟಿ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರಾದ ಸೀತಾರಾಮ್ ಜಾನು ಶೆಟ್ಟಿ ಅವರೇ ಇದರ ಸಮಾರಂಭದ ಅಧ್ಯಕ್ಷರಾಗಿರ್ತಾರೆ. ರಾಷ್ಟ್ರೀಯ ಬಂಟರ ಭಾವೈಕ್ಯ ಎಂಬ ಕಾರ್ಯಕ್ರಮದಲ್ಲಿ 5 ಜನರನ್ನು ಸನ್ಮಾನ ಮಾಡಲಿದ್ದೇವೆ. ಕೇವಲ ಬಂಟರನ್ನು ಮಾತ್ರ ಅಲ್ಲ, ಈ ನಾಟಕದಲ್ಲಿ ಈ ಊರಿಗೆ ಹೆಸರು ತಂದಿರುವಂಥ ನಮ್ಮ ಭೋಜರಾಜ್ ಓಮಂಜೂರ್ ಅವರನ್ನು, ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಹೆಸರು ಮಾಡಿದಂಥ ರಾಜೇಂದ್ರ ಕುಮಾರ್ ಅವರನ್ನು, ಮತ್ತು ಇದೇ ಶಾಲೆಯ ಸ್ಥಾಪಕರು ಹಾಗೂ ಈ ಶಾಲೆಗೆ ಬೇಕಾದಷ್ಟು ದುಡಿದಂಥ ಹಾಗೂ ಹಲವು ವರ್ಷಗಳಿಂದ ಉಚಿತ ವಿದ್ಯಾಭ್ಯಾಸವನ್ನು ಕೊಟ್ಟು ವಿದ್ಯಾ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮೂಡಿಸಿದಂಥ ಸೀತಾರಾಮ್ ಜಾನ್ ಶೆಟ್ಟಿ ಅವರಿಗೂ ಕೂಡ ಸನ್ಮಾನ ಇದೆ. ಒಂದು ವೇಳೆ ಈ ಕಾರ್ಯಕ್ರಮದ ಆಮಂತ್ರಣ ಸಿಕ್ಕದವರು ಇದನ್ನೇ ವೈಯಕ್ತಿಕ ಆಮಂತ್ರಣ ಅಂತ ತಿಳಿದು ನಮ್ಮೊಂದಿಗೆ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮೆಲ್ಲರ, ಗುರುಪುರ ಬಂಟರ ಮಾತೃಸಂಘದ ಅಧ್ಯಕ್ಷ ನಿಲೆಯಲ್ಲಿ, ಸಂಘದ ಎಲ್ಲ ಸದಸ್ಯರ ಒಂದು ಒಪ್ಪಿಗೆಯೊಂದಿಗೆ, ಅವರೆಲ್ಲ ಸಹಕಾರದೊಂದಿಗೆ ನಾನು ವಿನಂತಿ ಮಾಡ್ತಿದ್ದೇನೆ. ಎಲ್ಲರೂ ನಾಳೆ ಭಾಗವಹಿಸಬೇಕಂತ ವಿನಂತಿ. Thank you.
ಇದು ನಮ್ಮ ಬಂಟ ಕಲಾವೀಳ್ಯ 2020 ಈ ಕಾರ್ಯಕ್ರಮದ ಕುರಿತಾದ ಅಧ್ಯಕ್ಷರ ನುಡಿಗಳಾಗಿದ್ದವು. ಕ್ಯಾಮರಾಮ್ಯಾನ್ ಹರ್ಷ ಜೊತೆ ನಾನು ನಿಮ್ಮ ಕೃಷ್ಣ ಪೊಳಲಿ, ನ್ಯೂಸ್ ಬ್ಯೂರೋ ಸುದ್ದಿ 9. ಸುದ್ದಿ ನಿಮ್ಮದು, ಪ್ರಚಾರ ನಮ್ಮದು.